ಸೊ ಇನ್ನೊಂದು ಕಡೆಗೆ ಸರ್ಕಾರ ಇನ್ನೊಂದಿಷ್ಟು ಆರೋಪಗಳನ್ನು ಕೂಡ ಮುಂದುವರಿಸ್ತಾ ಇದೆ. ಏನದು? ಸಿದ್ದರಾಮಯ್ಯನವರ ಕುಮ್ಮಕ್ಕಿನಿಂದಲೇ ಈ ಕಮಿಷನ್ ಬಾಂಬ್. ಕೆಂಪಣ್ಣ ವಿರುದ್ಧ ಈಗ ಬಿಜೆಪಿ ನಾಯಕರೆಲ್ಲ ಮುಗಿಬಿದ್ದಿದ್ದಾರೆ. ಸಿದ್ದರಾಮಯ್ಯನವರ ಭೇಟಿ ಬಳಿಕ ಆರೋಪವನ್ನು ಮಾಡಿದ್ದಾರೆ ಇವರು. ಕೆಂಪಣ್ಣ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ. ಗುತ್ತಿಗೆದಾರರ ಸಂಘಕ್ಕೆ ಈಗ ಬಿಜೆಪಿ ನಾಯಕರೆಲ್ಲ ಸವಾಲೆಸುತ್ತಾ ಇದ್ದಾರೆ. ಅವರು ಆರೋಪದಲ್ಲಿ ಯಾವುದೇ ರೀತಿ ಹುರುಳಿಲ್ಲ. ಫಸ್ಟ್ನೇದಾಗಿ ಅವರು 224 ಎಂಎಲ್ಎಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಸೇರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸೇರಿದ್ದಾರೆ, ಕಾಂಗ್ರೆಸ್ಸಿನ ಎಲ್ಲ ಎಂಎಲ್ಎಗಳು ಸೇರಿದ್ದಾರೆ. ಅದನ್ನ ಜ್ಞಾಪಕ ಇಟ್ಕೊಬೇಕು. ಅವರು ಗುತ್ತಿಗೆದಾರರ ಸಂಘದಲ್ಲಿ ಪ್ರಾಮಾಣಿಕತೆ ಇದ್ರೆ ಅವ್ರು ದೂರು ಸಲ್ಲಿಸ್ತಾರೆ. ಅವ್ರಿಗೆ ಪ್ರಚೋದನೆ ಎಲ್ಲಿ ಸಿಗ್ತಾ ಇದೆ ಅನ್ನೋದು ಗೊತ್ತಿರೋ ಸಂಗತಿನೇ. ಅವ್ರಿಗೆ ನಿರ್ದಿಷ್ಟ ಆರೋಪ ಇದ್ರೆ ನಿಜವಾಗ್ಲೂ ಅವರಿಗೆ ಅವ್ರ ಹತ್ರ ಲಂಚ ಕೇಳಿರೋರ ಮೇಲೆ ಕ್ರಮ ಆಗಬೇಕು ಅಂತ ಅವ್ರ ಬಯಕೆ ಇದ್ರೆ ಅವ್ರ ಲೋಕಾಯುಕ್ತಕ್ಕಾರು ದೂರು ಸಲ್ಲಿಸ್ಬೋದು, ಕೋರ್ಟಿಗಾದರೂ ಸಬ್ಮಿಟ್ ಮಾಡ್ಬೋದು ದಾಖಲೆಗಳನ್ನ ಇಟ್ಕೊಂಡು. ಏನು ಮಾಡದೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದೊಂದು ಪಾರ್ಟ್ ಆಫ್ ಟೂಲ್ ಕಿಟ್ಟು ಅವರು ಆ ರೀತಿ ಆರೋಪ ಮಾಡ್ತೀವಿ. ಯಾರ್ಯಾರ ಹಿನ್ನೆಲೆ ಏನೇನು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಕೆಂಪಣ್ಣವ್ರ ಹಿನ್ನೆಲೆ ಏನು, ಯಾರ ಜೊತೆಗೆ ಕನೆಕ್ಷನ್ ಇದ್ದಾರೆ, ಎಷ್ಟು ಕೆಲಸ ಅವ್ರು ಮಾಡ್ತಿದ್ದಾರೆ, ಅದೆಲ್ಲವೂ ನೋಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಯಾಕೆ ಸುಮ್ಮನೆ ಬೇಗ ಹೇಳೋಕ್ಕೇನಂತ ಹೇಳಕ್ಕೆ ಯಾರ ಮೇಲೆ ಬೇಕಾದ್ರೂ ಹೇಳ್ಬೋದು, ನಿರ್ದಿಷ್ಟವಾಗಬೇಕಲ್ಲ. ಸುಮ್ಮನೆ 40% ಕಮಿಷನ್ 40% ಕಮಿಷನ್ ಅಂತ ಹೇಳ್ಕೊಂಡು ಹೋದ್ರೆ ಯಾವುದೇ ಆಧಾರ ಇಲ್ಲದೆ ಹೇಳ್ಕೊಂಡು ಹೋಗೋದು ಮೂರ್ಖತನದ ಪರಮಾವಧಿ. ಆ್ಯಂಡ್ ಬಟ್ ಇದು ಕಾಂಗ್ರೆಸ್ ಪ್ರಾಯೋಜಿತ, ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ. ಇದು ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್, ಮತ್ತು ಆ ಮನುಷ್ಯನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳಿಸಿ ಚೆಕ್ ಮಾಡಿಸೋದು ಒಳ್ಳೆಯದು. ಕಂಪ್ಲೇಂಟ್ ಕೊಡಬೇಕಲ್ರಿ ಈಗ, ಅಲ್ಲ ಮಾಡಿಸ ನ್ಯಾಯಾಂಗ ತನಿಖೆ ಮಾಡಿಸಿ ಮುಖ್ಯಮಂತ್ರಿಗಳು ನಿರ್ಧಾರ ತಗೊಂತಾರೆ. ಕಂಪ್ಲೇಂಟ್ ಕೊಡಬೇಕಲ್ಲ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಯಾವುದು ನಾನು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ, ಚರ್ಚೆ ಮಾಡಿ ಹೇಳ್ತೀನಿ. ಕೆಂಪಣ್ಣವರೇ ಎಚ್ಚರಿಕೆ ಕೊಡ್ತೀನಿ, ಇನ್ನು ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆರೋಪ ಮಾಡಿ ಸರಿಯಿರಲ್ಲ ಅಂತೇಳಿ ಎಚ್ಚರಿಕೆಯಲ್ಲಿ ಕೊಡ್ತೀನಿ. ಯಾರು ಕೊಟ್ಟಾರು ಬಂದು ಓಪನ್ ಹೇಳಿದ್ದ ಅವ್ನು ಹೇಳಿದ ತಕ್ಷಣ ಎಲ್ಲ ಸತ್ಯರಿಸಿದ್ರೆ ಅವನು ಎಲ್ಲ ನಿಜನದು. ಲೋಕಾಯ್ಕೆ ಹೋಗಲು ದೂರ್ಕೊಳ್ಳಿ, ಏನು ಆಟ ಆಡ್ತಾರ? ಪ್ರತಿಪಕ್ಷ ನಾಯಕರ ಮನೇಲಿ ಹೋಗಿ ಆರೋಪ ಮಾಡ್ತಾ ಅಂದ್ರೆ ಅಲ್ಲಿಟ್ಟಲ್ಲಿ ಡ್ರಾಫ್ಟ್ ರೆಡಿ ಆಗುದು. ಭಾರತೀಯ ಜನತಾ ಪಾರ್ಟಿ ಮೇಲೆ ಸರ್ಕಾರಕ್ಕೆ ಮುಜುಗರ ಆಗ್ಬೇಕಂತೇಳಿ ಕೆಂಪಣ್ಣ ಕಾಂಗ್ರೆಸ್ ಏಜೆಂಟ್ ಎಚ್ಚರಿಕೆಯನ್ನು ಕೊಡ್ತೀನಿ. ಇನ್ನು ಮುಂದೆ ಸರ್ಕಾರದ ಮೇಲೆ ಆರೋಪ ಮಾಡೋಕ್ಕರ ನಾಲಿಗೆ ಹಿಡಿತ ಇಟ್ಕೊಂಡು ಮಾತಾಡ್ಬೇಕಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಎಲ್ಲರೂ ಕೂಡ ಮಾತಿನ ಶುರ್ರೆ, ಮಾತಿನ ಮಲ್ಲರೆ. ಯಾರಾದರೂ ಒಬ್ಬರಾದರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅಂತಂದರೆ ಯಾರೂ ಇಲ್ಲ. ಆ ಕಡೆ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರಾಗಿರುವಂಥ ಕೆಂಪಣ್ಣವರು ಕೂಡ ಕಾನೂನಾತ್ಮಕ ಹೋರಾಟ ಮಾಡಿ ಅಂತಂದರೆ ಹಾಂ, ಇಂಥದ್ದೇ ನೀವು ಸಮಿತಿ ಮಾಡಿ ನಾವು ಅಲ್ಲಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಕಡೆಗೆ ಇವ್ರು ನೋಡಿದ್ರೆ ಮಾತಲ್ಲಿ ಮಾತು ಬಿಜೆಪಿ ನಾಯಕರು. ಚೆನ್ನಾಗಿದೆ ನಿಮ್ಮಿಬ್ಬರದ್ದು.